ಸರ್ ಮೊದಲಿಗೆ ಸರ್ ಮೊದಲಿಗೆ ಪ್ರೇಮ್ ಸರ್ಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಆಮೇಲೆ ಇಲ್ಲಿ ಬಂದಿರುವಂಥ ನಮ್ಮ ಟಿ ವಿ ಮಾಧ್ಯಮದವ್ರಿಗೂ ಸ್ವಾಗತ ಕೊಡ್ತಾ ಇದ್ದೀನಿ. ನಮ್ಮ ಪ್ರೊಡಕ್ಷನ್ ಹೌಸಿಂದ ಮೊದಲನೇ ಮೂವಿ ಇದು. ಸೊ ಈ ತಾಯಿ ಸಂದಲ್ಲಿ ಮಾಡಿದ್ರೆ ಯಾವುದೋ ಆಲ್ಮೋಸ್ಟ್ ಅಲ್ಲೂ ಇದಾಗಿಲ್ಲ, ಸಕ್ಸಸ್ ಕಂಡಿದ್ದಾರೆ ಅನ್ನೋ ಉದ್ದೇಶದಿಂದ ಇಲ್ಲಿ ಮಾಡ್ತಾ ಇದ್ದೀವಿ. ಸೊ ನಿಮ್ಮೆಲ್ಲರ ಆಶೀರ್ವಾದ, ತಾಯಿ ಆಶೀರ್ವಾದ ಎಲ್ಲ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ನಮ್ಮ ಪ್ರೊಡಕ್ಷನ್ ಹೌಸಿಂದ ಫಸ್ಟ್ ಮೂವಿ ಪ್ರೇಮ್ ಸರ್ಗೂ ನಮ್ಮ ಪ್ರೇಮ್ ಸರ್ ಏನಕ್ಕೆ ನಮಗೆ ಇತ್ತು ಅಂತ ಹೇಳಿದ್ರೆ ನಮ್ಮ ಕತೆಗೆ ಅವರು ಡಿಮ್ಯಾಂಡಬಲ್ ಪರ್ಸನ್ ಅಂತ ಹೇಳ್ಬೋದು. ಆ್ಯಂಡ್ ಮೋಸ್ಟ್ ಆಫ್ ಅದಕ್ಕಿಂತ ಹೆಚ್ಚಾಗಿ ಡೈರೆಕ್ಟರ್ ಫ್ರೆಂಡ್ಲಿ ಅಂತ ಹೇಳ್ಬೋದು. ಡೈರೆಕ್ಟ್ರ್ ಆಲ್ಮೋಸ್ಟ್ ಆಲ್ ಡೆಡಿಕೇಟೆಡು. ಮತ್ತು ಅವ್ರು ರೀಸೆಂಟಾಗಿ ಅವ್ರ ವರ್ಕೌಟ್ಸ್ ಎಲ್ಲ ನೋಡ್ತಾ ಇದ್ದೆ, ತುಂಬ ಖುಷಿ ಆಯ್ತು. ಐ ಮೀನ್ ಈಗ ನಮ್ಮನ್ನೆಲ್ಲ ನೋಡಿದ್ರೆ ಆ್ಯಕ್ಚುಲಿ 40+ ಅನ್ಕೊಂತೀವಿ, ಪ್ರೇಮ್ಸ್ ಅನ್ನ ನೋಡಿದ್ರೆ ಇವಾಗ 25-24 ಥರ ಇದ್ದಾರೆ. ಆ ಪ್ರೇಮ್ ಸರ್ಗೆ ನಮ್ಮನ್ನು ನಂಬಿಕೆ ಇಟ್ಟು ನಮ್ಮ ಟೀಮ್ ಜೊತೆ ಬಂದಿರೋದಕ್ಕೆ ಮೊದಲು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಅವರಿಗೆ. ಆ್ಯಂಡ್ ನಿಮ್ಮ ನಂಬಿಕೆನ ಉಳಿಸ್ಕೊಂತೀವಿ ಸರ್. ಆಮೇಲೆ ನಮ್ಮ ಸೀನಿಯರ್ ರಸಿಕರಿಗೆ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡುವಂಥ ಚಿತ್ರ ಇದಾಗುತ್ತೆ. ಆಮೇಲೆ ನಿಮ್ಮೆಲ್ಲರ ಆಶೀರ್ವಾದ ನಮ್ಮಲ್ಲಿ ಇರಲಿ. ಥ್ಯಾಂಕ್ ಯು ಸರ್. ಇದು ಮೇನ್ ಅಂದರೆ ತುಂಬ ದಿನ ಒಂದು ಕನಸಿತ್ತು ಸರ್ ಅವತ್ತಿಂದ. ಅದೇನಂದರೆ ಎಲ್ಲೋ ಒಂದು ಇದರಲ್ಲಿ ಇತ್ತು. ಆ್ಯಂಡ್ ಮೋರ್ ಓವರ್ ನಮ್ಮ ಡೈರೆಕ್ಟ್ರಿ ಸರ್ ಅಪ್ರೋಚ್ ಮಾಡಿದಾಗ ಆ್ಯಂಡ್ ನಮ್ಮ ಪ್ರೇಮ್ ಸರ್ ಇದೆಲ್ಲ ನೋಡಿದಾಗ ಅದೊಂದು ಲೈಮ್ ಲೈಟಿಗೆ ಬಂತು. ಇಲ್ಲ ಟೈಮ್ ಹ್ಯಾಸ್ ಕಮ್, ಏನೋ ಒಂದು ಮಾಡೋಣ ಬಿಡು ಅವತ್ತಿಂದ ಅನ್ಕೊತಾ ಇದ್ವಿ. ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ಇತ್ತು. ಸೊ ಒಂದೆಲ್ಲದಕ್ಕೂ ಒಂದು ಟೈಮ್ ಸಮಯ ಕೊಡ್ ಬರಬೇಕಲ್ಲ ಸರ್. ಹಂಗಾಗಿ ಇವಾಗ ಬಂತು, ತಾಯಿ ಆಶೀರ್ವಾದ ಬಂದಿದೆ. ಈಗ ಮುಂದೆ ಧೈರ್ಯ ಮಾಡಿ ಮುಂದುವರಿತಾ ಇದ್ದೀವಿ ಸರ್. ಪ್ರೇಮ್ ಸರ್ ನಮ್ಮ ಟೀಮ್ ಜೊತೆ ಸೇರಿಕೊಂಡು ನೋಡೋಣ ಇನ್ನೇನು ಇಲ್ಲೇ ಎಲ್ಲೆಲ್ಲ ಹೋಗ್ತೀವಿ ಎಲ್ಲ ನಮ್ಮ ಮುಂದೆ ನಿಮ್ಮೆಲ್ಲ ತಿಳಿಸ್ಕೊಡ್ತಾ ಹೋಗ್ತೀವಿ ಸರ್. ಸರ್ ಇನ್ನಲೇ ನಾವು ಬ್ಯಾಂಗ್ಳೂರ ಸರ್, ಬ್ಯಾಡ್ರಳ್ಳಿಯವರು ನಾವು, ಪಟೇಲ್ ರೂಮ್ ಅಂತಂದವರು, ಇಲ್ಲೇ ಬ್ಯಾಡ್ರಳ್ಳಿಯವರು ನಾವು. ಸೊ ಹಿಂಗಿದೆ ಸರ್ ಬಿಸ್ನೆಸ್ ಇದ್ದಾವೆ ನಮ್ಮದು, ರಿಯಲ್ ಎಸ್ಟೇಟು ಬಂಕ್ಸ್ ಎಲ್ಲ ಇದ್ದಾವೆ. ಸೊ ಈ ಥರ ಬ್ಯಾಕ್ಗ್ರೌಂಡ್ ಬಿಸ್ನೆಸ್ ಸರ್, ಅಂದರೆ ಈ ಒಂದು ಇಂಡಸ್ಟ್ರಿಗೆ ಫಸ್ಟ್ ಸರ್ ಇದು, ಟೋಟ್ಲಿ ನ್ಯೂ. ಸರ್ ಬಜೆಟ್ ಅಕಾರ್ಡಿಂಗ್ಲಿ ಸರ್, ನಾವು ಇಷ್ಟು ಅಷ್ಟು ಅಂತೇನು ಅನ್ಕೊಂಡಿಲ್ಲ. ಏನು ಸಿಚುವೇಶನ್ ಏನು ಡಿಮ್ಯಾಂಡ್ ಮಾಡುತ್ತೆ ಆ್ಯಂಡ್ ಡಿಪೆಂಡ್ಸ್ ಅಪಾನ್ ಲೊಕೇಶನ್ನು ಅದೆಲ್ಲ ಏನೇನು ಡಿಮ್ಯಾಂಡ್ ಮಾಡುತ್ತೆ ಅದ್ರ ಪ್ರಕಾರ ಹೋಗೋಣ ಅಂತ ಸರ್. ಏನು ಈ ಪರ್ಟಿಕ್ಯುಲರ್ ಅಂದ್ರೆ ಫಿಕ್ಸ್ ಆಗಿ ಹೋಗಿಲ್ಲ ಸರ್. ಹಾಂ ಸರ್. ಸರ್ ಈಗ ಪ್ರೇಮ್ ಸರ್ ಈ ಥರ ಹೊಸ ಟೀಮ್ ಅಂತ ಇಟ್ಕೊಂಡಾಗ ನಾವು ಒಂದು ಫಿಕ್ಸ್ ಆಗೋಕ್ಕಾಗಲ್ಲ. ಈಗ ಫಾರ್ ಎಕ್ಸಾಂಪಲ್ ದೊಡ್ಡ ಸ್ಟಾರ್ ಕಾಸ್ಟು ದೊಡ್ಡ ಇದು ಅಂತ ಹೇಳಿದಾಗ ನಾವೆಲ್ಲೋ ಹೈಯಲ್ಲಿ ಇರ್ತೀವಿ. ಇಲ್ಲಿ ಮೋರ್ ಓವರ್ ನಾವು ಕ್ವಾಲಿಟಿ ಪ್ರಿಫರ್ ಮಾಡ್ತಾ ಇದ್ದೀವಿ. ಕ್ವಾಲಿಟಿ ಚೆನ್ನಾಗಿ ಬರಬೇಕು, ಜನಗಳಿಗೆ ಒಳ್ಳೆ ಇದ್ರಲ್ಲಿ ರೀಚ್ ಆಗಬೇಕು. ಸೊ ಆ ಥರ ಒಂದು ಮೈಂಡ್ ಸೆಟ್ ಇಟ್ಕೊಂಡಾಗ ನಾವು ಬಜೆಟ್ ಇಟ್ಕೋಬಾರ್ದು ಸರ್. ಬಜೆಟ್ ಇಟ್ಕೊಂಡ್ರೆ ನಾವು ಅಲ್ಲಿ ಕೆಟ್ಟೋಗ್ಬಿಡ್ತೀವಿ. ನಾವು ಅಲ್ಲಿ ನಾವು ಕರೆಕ್ಟ್ ಆಗಿರಬೇಕು ಅಂದರೆ ಇಲ್ಲಿ ನಾವು ಫ್ಲೆಕ್ಸಿಬಲ್ ಆಗಿರಬೇಕು. ಇಷ್ಟೇ ಅಷ್ಟೇ ಅಂದ್ಕೊಂಡು ಹೋದರೆ ಆಮೇಲೆ ಇನ್ನು ಎಷ್ಟೆಷ್ಟೋ ಏನೇನೋ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಒಂದು ಫ್ಲೆಕ್ಸಿಬಲ್ ಆಗಿ ನೋಡೋಣ, ಅದೇನೇನು ಡಿಮ್ಯಾಂಡ್ ಮಾಡುತ್ತೆ ಅದ್ರ ಪ್ರಕಾರ ಹೋಗೋಣ ಅಂತ ಸರ್ ಅಷ್ಟೇ. ಸರ್ ಸ್ಟ್ರಾಂಗ್ ವೀಕ್ ಅಂತಲ್ಲ ಸರ್. ಸೊ ಇದು ಮೇನ್ಲಿ ಏನಂತಾರೆ, ಜನಗಳಿಗೆ ಒಳ್ಳೆ ಸಿನಿಮಾ ಕೊಡಬೇಕು, ಚೆನ್ನಾಗಿ ಎಂಟರ್ಟೈನ್ ಮಾಡಬೇಕು, ನಾವು ಒಂದು ಗುರುತಿಸ್ಕೋಬೇಕು ಅನ್ನೋದೊಂದು ಅಷ್ಟೇ ಸರ್. ಬ್ಯಾಕ್ಗ್ರೌಂಡು ಎಲ್ಲರೂ ಕಷ್ಟಪಡಲೇಬೇಕಲ್ವಾ ಸರ್, ಯಾರಿಗೂ 1 ರೂಪಾಯಿ ಸುಮ್ಮನೆ ಬರಲ್ಲ ಅಲ್ವಾ ಸರ್, ಎಲ್ರಿಗೂ ಅವ್ರ ಕಷ್ಟ ಅವ್ರಿಗೆ ಗೊತ್ತೇ ಇರುತ್ತೆ. ಹಂಗಾಗಿ ಬ್ಯಾಕ್ಗ್ರೌಂಡು ಅದು ಇದು ಅಂತಲ್ಲ. ಸೊ ನೋಡೋಣ ಸರ್ ಮುಂದೆ ದೇವ್ರು ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾನೆ ನೋಡೋಣ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.